ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಮುಂಬರುವ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಬಿಜೆಪಿ ಜೊತೆ ಮಾತುಕತೆ ನಡೆಸಲು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ್ದಾರೆ ಐದರಿಂದ ಏಳು ಕ್ಷೇತ್ರಗಳನ್ನು ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಒಲವು ಹೊಂದಿದ್ದಾರೆ ಎನ್ನಲಾಗಿದೆ ಏಳು ಕ್ಷೇತ್ರಗಳನ್ನು ಜೆಡಿಎಸ್ಗೆ ನೀಡಬೇಕೆಂದು ಕುಮಾರಸ್ವಾಮಿ ಬೇಡಿಕೆ ಇಡುವ ಸಾಧ್ಯತೆ ಇದೆ ಕನಿಷ್ಠ ಐದು ಕ್ಷೇತ್ರಕ್ಕೆ ಪಟ್ಟು ಇಡುವ ಸಾಧ್ಯತೆ ಇದೆ ಮಂಡ್ಯ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಸೇರಿ ಏಳು ಕ್ಷೇತ್ರದ ಮೇಲೆ ಜೆಡಿಎಸ್ ಒಲವು ಹೊಂದಿದೆ ಎನ್ನಲಾಗಿದೆ ಕುಮಾರಸ್ವಾಮಿ ಅವರು ಇಂದು ರಾತ್ರಿ ಅಥವಾ ನಾಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸುವ ನಿರೀಕ್ಷೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದಿತ್ತು ಕಾಂಗ್ರೆಸ್ ಒಂದು ಒಂದು ಮತ್ತು ಪಕ್ಷೇತರವಾಗಿ ಸುಮಲತಾ ಮಂಡ್ಯದಲ್ಲಿ ಒಂದು ಗೆದ್ದಿದ್ರು ಈ ಮಧ್ಯೆ ಖುದ್ದು ಕುಮಾರಸ್ವಾಮಿ ಅವರನ್ನೇ ಲೋಕಸಭಾ ಕಣಕ್ಕೆ ಇಳಿಸಿ ಕೇಂದ್ರ ಸಚಿವ ಮಾಡುವ ಬಗ್ಗೆ ಬಿಜೆಪಿ ಆಫರ್ ನೀಡಿದೆ ಎಂದು ಕೂಡ ಕೆಲ ಮಾಧ್ಯಮಗಳು ವರದಿಯನ್ನು ಮಾಡಿವೆ ಬಟ್ ಗೊತ್ತಾಗಬೇಕು ಇನ್ನೂ ಕೂಡ ಅಧಿಕೃತವಾಗಿ ಜೆಡಿಎಸ್ ಆರೇಳು ಸ್ಥಾನ ಅಂದರೆ ಅಭ್ಯರ್ಥಿಗಳು ಎಲ್ಲಿದ್ದಾರೆ ಅಥವಾ ಮಂಡ್ಯ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿ ನಿಜಕ್ಕೂ ಮಂಡ್ಯವನ್ನು ಬಿಟ್ಟುಕೊಡುತ್ತಾ ಜೆ ಡಿ ಎಸ್ಗೆ ಬಿಟ್ಕೊಡೋದಾದ್ರೆ ಸುಮಲತಾ ಅವರ ಮುಂದಿನ ನಡೆ ಏನು ನಾನು ಮಂಡ್ಯವನ್ನು ಬೇಕಾದ್ರೆ ಬಿಡಲ್ಲ ರಾಜಕೀಯವನ್ನು ಬೇಕಾದ್ರೆ ಬಿಡ್ತೀನಿ ಮಂಡ್ಯವನ್ನು ಬಿಡಲ್ಲ ಅನ್ನೋ ರೀತಿ ನಾನು ಮಂಡ್ಯದ ಸೊಸೆ ಅನ್ನೋ ರೀತಿಯಲ್ಲಿ ಆಗಲೇ ಗುಡುಗಿದ್ದಾರೆ ಸುಮಲತಾ ಅವರು ನಾನು ಮಂಡ್ಯದ ಗೌಡ್ತಿ ಅಂತ ಹೀಗಾಗಿ ಏನು ಬೇಕಾದ್ರೆ ಆಗ್ಬೋದು ಹೆಚ್ಚು ಕಡಿಮೆ ಗುರುವಾರ ಮಧ್ಯಾಹ್ನದ ವೇಳೆಗೆ ಅಂದರೆ ನಾಳೆ ಮಧ್ಯಾಹ್ನದ ವೇಳೆಗೆ ಮೈತ್ರಿ ಕ್ಷೇತ್ರ ಹಂಚಿಕೆ ವಿಚಾರ ಸ್ಪಷ್ಟವಾಗುವ ಸಾಧ್ಯತೆ ಇದೆ